ಬಿಗ್ ಬಾಸ್ ಮನೆಯ ಮತ್ತೊಂದು ಜೋಡಿ ಅಂದ್ರೆ ಅದು ದಿವ್ಯಾ ಸುರೇಶ್, ಅದೇ ರೀತಿಯಾಗಿ ಮಂಜು ಪಾವಗಡ. ಮಂಜು ಪಾವಗಡ ಮತ್ತು ದಿವ್ಯಾ ಸುರೇಶ್ ಬಿಗ್ ಬಾಸ್ ಆರಂಭ ಆದ ದಿನದಿಂದಲೂ ಕೂಡ ಆತ್ಮೀಯರಾಗಿದ್ರು. ಆರಂಭದಲ್ಲಿ ಹೇಳಿಕೊಳ್ಳುವಂತ ಆತ್ಮೀಯತೆ ಇರಲಿಲ್ಲ, ಆದರೆ ಬರ್ತಾ ಬರ್ತಾ ಇವರಿಬ್ಬರ ನಡುವೆ ಒಂದು ಆತ್ಮೀಯತೆ ಬೆಳೆದುಕೊಳ್ಳುತ್ತೆ. ಆಗಾಗ ದಿವ್ಯಾ ಸುರೇಶ್ ಮಂಜು ಪಾವಗಡರನ್ನ ರೇಗಿಸುವಂತ ಕೆಲಸವನ್ನ ಮಾಡ್ತಿದ್ರು. ನೀನನ್ನ ಮದುವೆ ಆಗ್ತೀಯಾ, ನೀನನ್ನ ಪ್ರೀತಿಸ್ತೀಯಾ, ಹಾಗೆ ಹೀಗೆ ಅಂತ ಒಂದಷ್ಟು ಮಾತುಗಳನ್ನ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಮಂಜು ಪಾವಗಡ ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಿರಲಿಲ್ಲ. ಆದರೂ ಕೂಡ ಮಂಜು ಹೃದಯದೊಳಗಡೆ ಒಂದು ಚಿಕ್ಕದಾಗಿ ಪ್ರೀತಿ ಮೊಳಕೆ ಹೊಡೆದಿದ್ದು ಮಾತ್ರ ಆಗಾಗ ಗೊತ್ತಾಗ್ತಿತ್ತು. ಯಾಕಂದ್ರೆ ದಿವ್ಯಾ ಸುರೇಶ್ ಅವರ ವಿಚಾರದಲ್ಲಿ ವಿಶೇಷವಾದಂತಹ ಕಾಳಜಿಯನ್ನ ಮಂಜು ತೋರಿಸ್ತಾ ಇದ್ರು ಆಲ್ಮೋಸ್ಟ್ ಎಲ್ಲ ಸಂದರ್ಭಗಳಲ್ಲೂ ಕೂಡ. ಟಾಸ್ಕ್ ವಿಚಾರದಲ್ಲಿ ಆಗಿರಬಹುದು ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರನ್ನ ಪ್ರೊಟೆಕ್ಟ್ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ತುಂಬಾನೇ ದಿವ್ಯಾ ಸುರೇಶ್ ಕುರಿತಾಗಿ ಕಾಳಜಿಯನ್ನ ಮಂಜು ತೋರ್ತಾನೆ ಇರ್ತಾ ಇದ್ರು. ದಿವ್ಯಾ ಸುರೇಶ್ ಮಾತ್ರ ಒಂದು ಸ್ವಲ್ಪ ದಿನ ಮಂಜು ಜೊತೆ ಚೆನ್ನಾಗಿ ಮಾತನಾಡಿದ್ರೆ ಇನ್ನು ಸ್ವಲ್ಪ ದಿನ ಮಂಜು ಪಾವಗಡರನ್ನ ಅವಾಯ್ಡ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಒಂದಂತೂ ಸ್ಪಷ್ಟವಾಗಿ ಆರಂಭದಿಂದಲೂ ಕೂಡ ಗೊತ್ತಾಗ್ತಿತ್ತು, ದಿವ್ಯಾ ಸುರೇಶ್ ಎಲ್ಲೋ ಒಂದು ಕಡೆ ಮಂಜು ಅವರನ್ನ ಬಳಸ್ಕೊಳ್ತಿದ್ದಾರೆ ಅಂತ. ಕಾರಣ ಬಿಗ್ ಬಾಸ್ ಆರಂಭವಾದಂತ ಸಂದರ್ಭದಲ್ಲಿ ಇಡೀ ಮನೆಯಲ್ಲಿ ಮೈನ್ ಅಟ್ರಾಕ್ಷನ್ ಆಗಿದ್ದು, ಸೆಂಟರ್ ಆಫ್ ಅಟ್ರಾಕ್ಷನ್ ಅಥವಾ ಮನೆಯಲ್ಲಿ ದಿ ಬೆಸ್ಟ್ ಎಂಟರ್ಟೈನರ್ ಅಂತ ಅನ್ಸ್ಕೊಳ್ತಿದ್ದು ಮಂಜು ಪಾವಗಡ. ಹೀಗಾಗಿ ಮನೆಯಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೋ ಅಂತ ಗುರುತಿಸಿ ದಿವ್ಯಾ ಸುರೇಶ್ ಅವ್ರ ಜೊತೆ ಕ್ಲೋಸ್ ಆದ್ರು, ಅದು ಮಂಜು ಪಾವಗಡ ಜೊತೆಗೆ. ಹೀಗಾಗಿ ಆರಂಭದಿಂದಲೂ ಕೂಡ ಆಗಾಗ ಅನಿಸ್ತಾ ಇರ್ತಿತ್ತು ಮಂಜು ಪಾವಗಡರನ್ನ ದಿವ್ಯಾ ಸುರೇಶ್ ಎಲ್ಲೋ ಬಳಸಿಕೊಳ್ತಾ ಇದ್ದಾರ ಅಂತ ಹೇಳಿ. ಇನ್ನು ಆಗಾಗ ಬೇರೆ ಬೇರೆಯವರು ಕೂಡ ಮನೆಯಲ್ಲಿ ಈ ರೀತಿಯಾಗಿ ಎಚ್ಚರಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಮಂಜು ಪಾವಗಡ ಅವ್ರನ್ನ. ಮಧ್ಯದಲ್ಲಿ ದಿವ್ಯಾ ಸುರೇಶ್ ಒಂದು ಮೋಸದಾಟ ಆಡಿದಂಥ ಸಂದರ್ಭದಲ್ಲೂ ಕೂಡ ಅದಕ್ಕೆ ಮಂಜು ಪಾವಗಡ ಸಾಥ್ ಕೊಟ್ಟಿದ್ರು. ಆಗಲೂ ಕೂಡ ರಾಜು ಸೇರಿದಂತೆ ಮನೆಯ ಸಾಕಷ್ಟು ಸದಸ್ಯರು ಕೂಡ ಹೇಳಿದ್ರು, ನೀನ್ಯಾಕೆ ದಿವ್ಯಾ ಸುರೇಶ್ ವಿಚಾರದಲ್ಲಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ತೀಯ, ಆಕೆ ನಿನ್ನ ಬಳಸ್ಕೊಳ್ತಾ ಇದ್ದಾಳೆ ಎನ್ನುವ ಕಿವಿ ಮಾತನ್ನ ಕೂಡ ಹೇಳ್ತಾ ಇದ್ರು. ಇನ್ನು ದಿವ್ಯಾ ಸುರೇಶ್ ಮಂಜು ಪಾವಗಡ ಬಾಲ ಹಾಗೆ ಹೀಗೆ ಒಂದಷ್ಟು ಮಾತುಗಳಲ್ಲೂ ಕೂಡ ನಡೀತಾ ಇತ್ತು. ಇನ್ನು ದಿವ್ಯಾ ಸುರೇಶ್ ಜೊತೆಗೆ ಮಂಜು ಪಾವಗಡ ಸಂಪೂರ್ಣವಾಗಿ ಆತ್ಮೀಯರಾದ ನಂತರ ಮಂಜು ಪಾವಗಡ ಕೂಡ ಕಂಪ್ಲೀಟ್ ಆಗಿ ಡಲ್ ಆಗಿಬಿಟ್ರು. ಹೇಳಿಕೊಳ್ಳುವ ರೀತಿಯಲ್ಲಿ ಟಾಸ್ಕ್ಗಳಲ್ಲಿ ಭಾಗಿಯಾಗ್ತಾ ಇರಲಿಲ್ಲ, ಎಂಟರ್ಟೈನ್ಮೆಂಟ್ ವಿಚಾರದಲ್ಲೂ ಕೂಡ ಆಕ್ಟಿವ್ ಆಗಿರಲಿಲ್ಲ, ಸಿಕ್ಕಾಪಟ್ಟೆ ಡಲ್ ಆದ ಹಾಗೆ ಕಾಣಿಸ್ತಾ ಇದ್ರು ಮಂಜು ಪಾವಗಡ. ಇದೆಲ್ಲವೂ ಕೂಡ ಹಿಂದಿನ ಮಾತು, ಇದೀಗ ಅಸಲಿ ವಿಚಾರವನ್ನ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಸದ್ಯದ ಒಂದಷ್ಟು ಬೆಳವಣಿಗೆಯನ್ನ ಗಮನಿಸ್ತಾ ಇದ್ರೆ ಮಂಜು ಪಾವಗಡರನ್ನ ದಿವ್ಯಾ ಸುರೇಶ್ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಅರ್ಧಕ್ಕೆ ಬಿಗ್ ಬಾಸ್ ಶೋ ನಿಲ್ಲುತ್ತೆ. ಆಗ ನಿಧಿ ಸುಬ್ಬಯ್ಯ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ದಿವ್ಯಾ ಸುರೇಶ್ ಅವರು ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಈ ವಿಚಾರವನ್ನ ಕೇಳಿದಂತ ಮಂಜು ಪಾವಗಡ ಅಭಿಮಾನಿಗಳು ಇದೀಗ ತೀವ್ರವಾದಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ದಿವ್ಯಾ ಸುರೇಶ್ ಏನ್ ಹೇಳಿದ್ಲು ಅನ್ನೋದನ್ನ ನೀವು ಕೂಡ ಕೇಳಿರ್ತೀರಿ, ನಾನು ಮತ್ತೊಮ್ಮೆ ಹೇಳ್ತೀನಿ. ನನಗೆ ಶಮಂತ್ ಮೇಲೆ ಬೇಕಾದ್ರೆ ಲವ್ ಬರಬಹುದು, ಮಂಜು ಮೇಲೆ ನೆವರ್. ಮಂಜು ನನಗೆ ಒಳ್ಳೆಯ ಫ್ರೆಂಡ್, ನಾನು ಆತನ ಜೊತೆಗೆ ಫ್ರೆಂಡ್ ಆಗಿರ್ತೀನಿ, ಮದುವೆ ಕೂಡ ಕರಿತೀನಿ ಎನ್ನುವಂತ ಮಾತನ್ನು ಹೇಳ್ತಾರೆ. ಹಾಗೆ ಮಂಜು ಪಾವಗಡ ಜೊತೆಗೆ ಬಂದು ನಿನ್ನಂತ ದಡ್ಡ ಶಿಖಾಮಣಿ ನನ್ನ ಫ್ರೆಂಡ್ ಆಗಿದ್ದೆ ಖುಷಿ ಎನ್ನುವಂತ ಮಾತನ್ನು ಹೇಳ್ತಾರೆ. ಆಗ ಮಂಜು ಮುಖವನ್ನ ನೀವೆಷ್ಟು ಜನ ಅಬ್ಸರ್ವ್ ಮಾಡಿದ್ರಲ್ಲೂ ಗೊತ್ತಿಲ್ಲ, ಅಬ್ಸರ್ವ್ ಮಾಡಿದವರಿಗೆ ಗೊತ್ತಾಗಿರುತ್ತೆ ಮಂಜು ಅವರ ಮುಖದಲ್ಲಿ ಒಂದು ಬೇಜಾರಿತ್ತು, ಒಂದು ರೀತಿಯಾದಂತ ಬೇಸರ ಎದ್ದು ತೋರ್ತಾ ಇತ್ತು. ಒಂದು ಕಡೆಯಿಂದ ಬಿಗ್ ಬಾಸ್ ಶೋ ಬಗ್ಗೆ ಸಾಕಷ್ಟು ಕನಸನ್ನ ಕಟ್ಕೊಂಡು ಬಂದಿದ್ರು, ವಿನ್ನರ್ ಆದ್ರೆ 50 ಲಕ್ಷ ರೂಪಾಯಿ ಸಿಗ್ತಿತ್ತು, ಜೊತೆಗೆ ಸಾಕಷ್ಟು ಪ್ರಖ್ಯಾತಿಯೂ ಕೂಡ ಸಿಗ್ತಾ ಇತ್ತು. ಆದ್ರೆ ಅರ್ಧಕ್ಕೆ ಶೋ ನಿಂತು ಹೋಯಿತು, ಜೊತೆಗೆ ಈಗ ಲಾಕ್ಡೌನ್ ಇರುವಂತ ಕಾರಣಕ್ಕಾಗಿ ಬೇರೆ ಯಾವುದೇ ಶೂಟಿಂಗ್ ಕೂಡ ನಡೀತಾ ಇಲ್ಲ. ಈ ಎಲ್ಲ ಟೆನ್ಷನ್ ಅಲ್ಲಿ ಮಂಜು ಇದ್ರು. ಅದ್ರ ಜೊತೆಗೆ ಈ ವಿಚಾರವನ್ನು ಕೂಡ ಕೇಳಿ ಮಂಜು ಪಾವಗಡ ಇನ್ನಷ್ಟು ಬೇಸರಗೊಂಡ್ರು. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಮನೆಯಲ್ಲಿ ಸ್ಟ್ರಾಂಗೆಸ್ಟ್ ಸ್ಪರ್ಧಿ ಯಾರು ಅನ್ನೋದನ್ನ ಗಮನಿಸಿ ದಿವ್ಯಾ ಸುರೇಶ್ ಅವರ ಜೊತೆಗೆ ಕ್ಲೋಸ್ ಆದ್ರು, ಅಂದ್ರೆ ಮಂಜು ಪಾವಗಡ ಜೊತೆಗೆ ಕ್ಲೋಸ್ ಆದ್ರು, ತಮ್ಮ ಟಾಸ್ಕ್ ವಿಚಾರದಲ್ಲಿ ಆಗಿರಬಹುದು ಅಥವಾ ನಾಮಿನೇಷನ್ ಅಂತ ಬಂದ ಸಂದರ್ಭದಲ್ಲಿ ಆಗಿರಬಹುದು, ಹಾಗೆ ಬೇರೆ ಬೇರೆ ಒಂದಷ್ಟು ಸಂದರ್ಭಗಳಲ್ಲಿ ಮಂಜು ಪಾವಗಡರನ್ನ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿದ್ದು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಗೊತ್ತಾಯ್ತು. ಇನ್ನು ದಿವ್ಯಾ ಸುರೇಶ್ ಅವರಿಗೆ ಮನೆಯ ಹೊರಗಡೆಯೂ ಕೂಡ ಬಾಯ್ ಫ್ರೆಂಡ್ ಇದ್ದಾರೆ ಎನ್ನುವಂತ ಚರ್ಚೆಯೂ ಕೂಡ ನಡೀತಾ ಇತ್ತು. ನಟರಾಗಿರುವಂತಹ ರಾಕೇಶ್ ಅಡಿಗ ಅವರ ಬಾಯ್ ಫ್ರೆಂಡ್ ಅಂತ ಕೂಡ ಹೇಳಲಾಗ್ತಿದೆ. ಅವ್ರ ಜೊತೆಗೂ ಕೂಡ ಬಹಳ ಆತ್ಮೀಯರಾಗಿರುವಂತಹ ಫೋಟೋಸ್ಗಳನ್ನ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ದಿವ್ಯಾ ಸುರೇಶ್ ಶೇರ್ ಮಾಡ್ಕೊಂಡಿದ್ದಾರೆ, ಅದನ್ನ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ. ಹೀಗಾಗಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ದಿವ್ಯಾ ಸುರೇಶ್ ಮಂಜುರನ್ನ ಬಳಸಿಕೊಂಡ್ರು ಅನ್ನೋದನ್ನ. ಇನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಮಂಜು ಪಾವಗಡ ಬದುಕು ಯಾವ ರೀತಿಯಾಗಿರುತ್ತೆ ಅಂತೇಳಿ. ಸದ್ಯಕ್ಕಂತೂ ಮಂಜು ತುಂಬಾನೇ ಬೇಸರದಲ್ಲಿ ಇದ್ದಾರೆ. ಬಿಗ್ ಬಾಸ್ ಶೋ ಕೂಡ ಇನ್ಕಂಪ್ಲೀಟ್ ಆಯಿತು, ಮತ್ತೊಂದು ಕಡೆಯಿಂದ ಈಗ ಲಾಕ್ಡೌನ್ ಇರುವಂತಹ ಕಾರಣಕ್ಕಾಗಿ ಯಾವುದೇ ಶೂಟಿಂಗು ಕೂಡ ನಡೀತಾ ಇಲ್ಲ. ಮುಂದೆ ಯಾವಾಗ ಶೂಟಿಂಗ್ಗಳು ಆರಂಭ ಆಗುತ್ತೆ ಎನ್ನುವಂಥ ವಿಚಾರವೂ ಕೂಡ ಗೊತ್ತಿಲ್ಲ. ಹೀಗಾಗಿ ಮಂಜು ಸ್ವಲ್ಪ ಟೆನ್ಷನಲ್ಲಿ ಇದ್ದಿದ್ದಂತೂ ಹೌದು. ಮುಂದಿನ ಭವಿಷ್ಯ ಹೇಗೆ, ಬದುಕು ಹೇಗೆ ಎನ್ನುವ ಕುರಿತಾಗಿ ಒಟ್ಟಾರಾಗಿ ಮಂಜುರವರ ಮುಂದಿನ ಬದುಕು ಇನ್ನು ಅದ್ಭುತವಾಗಿರಲಿ, ಒಳ್ಳೊಳ್ಳೆ ಅವಕಾಶಗಳು ಅವರನ್ನ ಹುಡುಕಿಕೊಂಡು ಬರಲಿ, ಒಂದಷ್ಟು
ಸಿನಿಮಾಗಳಲ್ಲೂ ಕೂಡ ಕಾಮಿಡಿ ಪಾತ್ರ ಆಗಿರ್ಬೋದು, ಬೇರೆ ಬೇರೆ ಪಾತ್ರಗಳು ಕೂಡ ಸಿಗಲಿ ಎನ್ನುವ ರೀತಿಯಲ್ಲೂ ಕೂಡ ಆಶಿಸೋಣ. ಕಾರಣ ಮಂಜು ಬಹಳ ಕಷ್ಟಪಟ್ಟು ಇಂತಹ ಹಂತಕ್ಕೆ ಬಂದಿದ್ದಾರೆ, ಇಂತಹ ವೇದಿಕೆಗೆ ಬಂದಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ.